ಹಾಸನಾಂಬೆ ದೇವಿ ದರ್ಶನದ ವೇಳೆ ಮಾರಾಮಾರಿ ನಡೆದಿದೆ. ಪೊಲೀಸರು ಡಿಸಿ ಕಚೇರಿ ಸಿಬ್ಬಂದಿ ಮಧ್ಯೆ ಗಲಾಟೆ ಆಗಿರೋದು, ಶಿಷ್ಟಾಚಾರದ ವಾಹನ ತಡೆದಿದ್ದಕ್ಕೆ ಮಾರಾಮಾರಿ ಆಗಿದೆ. ಹಾಸನಾಂಬೆಯ ದೇವಿ ದರ್ಶನದ ಸಂದರ್ಭದಲ್ಲಿ ಮಾರಾಮಾರಿ, ಪೊಲೀಸರು ಹಾಗೂ ಡಿಸಿ ಕಚೇರಿ ಸಿಬ್ಬಂದಿ ಮಧ್ಯೆ ಗಲಾಟೆಯಾಗಿದೆ. ಕೈ ಕೈ ಮಿಲಾಯಿಸಿದ್ದಾರೆ ಪೊಲೀಸರು ಹಾಗೂ ಡಿಸಿ ಕಚೇರಿಯ ಸಿಬ್ಬಂದಿ. ಡಿಸಿ ಕಚೇರಿ ಸಿಬ್ಬಂದಿಯನ್ನ ಪೊಲೀಸರು ಹೊರದಬ್ಬಿದ್ದಾರೆ. ಗಲಾಟೆ ವೇಳೆ ಮಹಿಳಾ ಸಬ್ ಇನ್ಸ್ಪೆಕ್ಟರ್ಗೆ ಗಾಯ ಕೂಡ ಆಗಿದೆ. ಮೈಸೂರಿನ ಎಸ್ಐ ಹಮಜಾನ್ ಕೈ ಮೂಳೆಗೆ ಪೆಟ್ಟು ಬಿದ್ದಿದೆ. ಈ ಗಲಾಟೆಯ ವೇಳೆ ಗಾಯ ಆಗಿರೋದು. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಎಸ್ಐಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಜಗಳ ಬಿಡಿಸಲು ಕಂದಾಯ ಇಲಾಖೆ ಸಿಬ್ಬಂದಿ ಸರ್ಕಸ್ ನಡೆಸಿದ್ದಾರೆ. ಹಾಸನಾಂಬೆ ತಾಯಿಯ ದರ್ಶನ ಸಂದರ್ಭದಲ್ಲಿ ಈ ಗಲಾಟೆ ಆಗಿರೋದು. ಪೊಲೀಸರು ಹಾಗೂ ಡಿಸಿ ಕಚೇರಿ ಸಿಬ್ಬಂದಿ ಮಧ್ಯೆ ಈ ಗಲಾಟೆ ಆಗಿದೆ. ನಮ್ ದೇವಸ್ಥಾನ ಕೇಳ್ರಿ, ಇಲ್ಲಿ ನಮ್ ದೇವಸ್ಥಾನ. ನಾನ್ ಏನ್ ಹೇಳ್ತೀನಿ, ನನ್ನ ಇನ್ಸ್ಟ್ರಕ್ಷನ್ ಅವ್ರು ಫಾಲೋ ಮಾಡ್ತಾರೆ. ನಾಟ್ ಓನ್ಲಿ ದಿಸ್, ಅಲ್ಲೆಲ್ಲ ಸೇರ್ಕೊಂಡು ಹೇಳ್ಬಿಟ್ಟು ನಮ್ಮ ಸಿಬ್ಬಂದಿ ಕರ್ತವ್ಯದಲ್ಲಿದ್ದವ್ರಿಗೆ ಡ್ಯೂಟಿ ಮಾಡಿ ಮಾಡಿದ್ದಾರೆ. ಈಗ ನಮ್ಮ ಮೇಲೆ ಆರೋಪ ಮಾಡಿ ಚೀಫ್ ಸೆಕ್ರೆಟರಿ ನಮ್ಮನ್ನ ಸಸ್ಪೆಂಡ್ ಮಾಡಿರ್ತಾರೆ ಅಂತ ಈ ತರ ಮಾಡ್ತಾ ಇದ್ರು ನೋಡಿ. ಇಲ್ಲ ಸರ್, ನಮ್ಮಲ್ಲಿ ದೌರ್ಜನ್ಯ ಮಾಡ್ಬಿಟ್ಟು ಅವ್ರು ಮಾಡ್ತಾರೆ ಅಂತ ಇಲ್ಲಿ ಬನ್ನಿ. ನಮ್ಮ ಡಬ್ಲ್ಯೂಪಿಎಸ್ ಅಲ್ಲಿ ಅವ್ರದ್ದು ಕೈ ಮಾಡಿದ್ದಾರೆ. ಡಿಸಿಪಿ ಡ್ಯೂಟಿ ಉದ್ದೇಶ ಮಾಡಿದ್ದಾರೆ. ಇವರು ಜನಪ್ರತಿನಿಧಿಗಳು, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಹಾಗಾಗಿ ಅವರನ್ನ ನಿಯಂತ್ರಣ ಮಾಡಬೇಕು ಅಂತ ಒಂದಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ. ಇನ್ನು ಡಿಸಿ ಕಚೇರಿ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಇವರಿಬ್ಬರೇ ಜಗಳಕ್ಕೆ ನಿಂತರೆ ಈ ರೀತಿಯಾಗಿ ಜನರನ್ನು ನಿಯಂತ್ರಿಸೋದು ಯಾರು, ಗಲಾಟೆ ತಡೆಯೋರು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇಲ್ಲಿ ಉದ್ಭವ ಆಗುತ್ತೆ. ಸಣ್ಣ ಕಾರಣಕ್ಕಾಗಿ ಇಲ್ಲಿ ಡಿಸಿ ಕಚೇರಿ ಸಿಬ್ಬಂದಿ ಜೊತೆಗೆ ಡಿಸಿ ಕೂಡ ಇದ್ದಾರೆ, ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ.